BDA ಸಬ್ಜೆಕ್ಟ್ ಅಲ್ಲಿ ಕ್ಯೂ ಎ ಬಿಡಿ ಸ್ಟಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಮೀಡಿಯನ್ ಕಲಿತಾ ಇದ್ವಿ, ಕರೆಕ್ಟಾ? ಈಗ ಈ ಕ್ಲಾಸ್ ಅಲ್ಲಿ ಇನ್ನೂ ಒಂಥರ ಮೀಡಿಯನ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು. ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಫ್ರಮ್ ದ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ಮೀಡಿಯನ್ ಅಂತ ಹೇಳಿದ್ದಾನೆ. ಮೋರ್ ದ್ಯಾನ್ 10, 20, 30, 40, 50, 60, 70, 80. ನೋಡಿ, ಒಂದಕ್ಕೂ ಇನ್ನೊಂದಕ್ಕೂ, ಒಂದು ಕ್ಲಾಸ್ಗೂ ಇನ್ನೊಂದು ಅಬ್ಸರ್ವೇಷನ್ಗೂ 10 ನಂಬರ್ಸ್ ಡಿಫರೆನ್ಸ್ ಇದೆ. ಮೋರ್ ದ್ಯಾನ್ 10 ಅಂದ್ರೆ ಏನು ಗೊತ್ತಿಲ್ಲ. ಮೋರ್ ದ್ಯಾನ್ 10 ಅಂದ್ರೆ ಎಷ್ಟು ಬರುತ್ತೆ? ಇದ್ರ ಡಿಫರೆನ್ಸ್ ಎಷ್ಟಿದೆ? 10 ಇದೆ. ಅಲ್ಲಿಗೆ 10 to 20 ಆಗ್ಬೋದು, 20 to 30, 30 to 40, 40 to 50, 50 to 60, 60 to 70, 70 to 80, 80 and above ಆಗ್ಬೋದು, ಅಥವಾ 80 to 90 ಆದ್ರೂ ಆಗ್ಬೋದು. ಇಲ್ಲಿ ನಮಗೆ ಎಂತ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಅಂದ್ರೆ ಕ್ಯುಮುಲೇಟ್ ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಕೊಟ್ಟಿರ್ತಕ್ಕಂತ ಕ್ಲಾಸ್ ಇಂಟರ್ವಲ್ನ ಮತ್ತೆ ಫ್ರೀಕ್ವೆನ್ಸಿ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ನಾವು ಏನ್ ಮಾಡ್ತೀವಿ, ನಾರ್ಮಲ್ ಫ್ರೀಕ್ವೆನ್ಸಿಗೆ ಕನ್ವರ್ಟ್ ಮಾಡ್ಕೊಡ್ತೀವಿ. ನಾರ್ಮಲ್ ಫ್ರೀಕ್ವೆನ್ಸಿಗೆ ಕನ್ವರ್ಟ್ ಮಾಡ್ಕೊಂಡಾಗ ನೋಡಿ, 10 to 20, 20 to 30, 30 to 40, 40 to 50, 50 to 60, 60 to 70, 70 to 80, 80 to 90, ಅಥವಾ 80 and above ಅಂತ ಬೇಕಾದ್ರೆ ಕರಿಬಹುದು. ಈಗ ಫ್ರೀಕ್ವೆನ್ಸಿ ಮಾಡಬೇಕಾದ್ರೆ ನಮ್ಗೆಲ್ಲ ತಾಪತ್ರಯ ಇರೋದು. ಇಲ್ಲಿ ಆಲ್ರೆಡಿ ಕ್ಯುಮುಲೇಟಿವ್ ನಲ್ಲಿದೆ ನೋಡಿ, ಲೆಸ್ ದ್ಯಾನ್ ಅಲ್ಲಿ ಆಗಿದ್ರೆ ಏನದು, ಲೆಸ್ ದ್ಯಾನ್ ಅಲ್ಲಿ ಆಗಿದ್ರೆ ಫಸ್ಟ್ ನಂಬರ್ ಹಂಗೆ ಇಟ್ಕೊಂಡು, ಕರೆಕ್ಟಾ, ಫಸ್ಟ್ ನಂಬರ್ ಹಂಗೆ ಇಟ್ಟು ಏನೋ ಅವನ್ ಮಾಡ್ತಾ ಇದ್ವಿ, ಇಲ್ಲ ಆತರ ಆಗೋದಿಲ್ಲ. ಇಲ್ಲಿ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ, 115 minus 103, 115 minus 103 ಎಷ್ಟ್ ಬರುತ್ತೆ? 12 ಬರುತ್ತೆ. ಓಕೆನಾ? 103 minus 88 ಅಂತ ಹೇಳಿದ್ರೆ ಎಷ್ಟ್ ಬರುತ್ತೆ? 15 ಬರುತ್ತಾ? 88 minus 68, 10, 10 and 20 20, 68 minus 43 ಅಂದ್ರೆ 25, 43 minus 23, 20, ಕರೆಕ್ಟಾ? 23 minus 13 ಇಸ್ 10, 13 minus 3 ಇಸ್ 10. ಈ ತ್ರೀನ ಹಾಗೆ ಡೈರೆಕ್ಟ್ ಆಗಿ ಇಟ್ಟು, ಓಕೆನಾ? ಈಗ ನಮ್ಗೆ ಇದನ್ನ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ 115 ಬರಬೇಕು. 3, 8, 8, 13, 13, 15, 16, 17, 18, 19, ಕರೆಕ್ಟ್ ಆಗಿದೆ, ಕರೆಕ್ಟಾ? ಸೊ ಎನ್ ಇಸ್ ಈಕ್ವಲ್ಸ್ ಟು 115 ಬರ್ತಾ ಇದೆ. ಈಗ ನಾವು ಕೊಟ್ಟಿರ್ತಕ್ಕಂತ ಮೋರ್ ದ್ಯಾನ್ ಫ್ರೀಕ್ವೆನ್ಸಿ ಇರ್ತಕ್ಕಂತ ಕಂಟಿನ್ಯೂಸ್ ಪ್ರಾಬ್ಲಮ್ ನ, ಕಂಟಿನ್ಯೂಸ್ ಸೀರೀಸ್ ಪ್ರಾಬ್ಲಮ್ ನ ನಾರ್ಮಲ್ ಕ್ಲಾಸ್ ಇಂಟರ್ವಲ್ ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ, ಕರೆಕ್ಟಾ? ಈಗ ಏನ್ ಮಾಡಿದೀವಿ, ಈಗ ಏನ್ ಮಾಡ್ಬೇಕು ಅಂದ್ರೆ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡೋದು. ಮೀಡಿಯನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಕ್ಯುಮುಲೇಟ್ ಮಾಡ್ಕೊಳ್ಬೇಕು. ಸರ್, ಆಲ್ರೆಡಿ ಕ್ಯುಮುಲೇಟಿವ್ ಕೊಟ್ಟಿದಾರಲ್ವಾ, ಬಟ್ ಇದು ಮೋರ್ ದ್ಯಾನ್ ಫ್ರೀಕ್ವೆನ್ಸಿಗೆ ಕ್ಯುಮುಲೇಟಿವ್ ಕೊಟ್ಟಿರೋದು, ಅರ್ಥ ಆಗ್ತಿದ್ಯಾ? ನಾರ್ಮಲ್ ಪ್ರಾಬ್ಲಮ್ ಗೆ ಕೊಟ್ಟಿಲ್ಲ. ಅದಕ್ಕೆ ನಾವೇನ್ ಮಾಡೋಣ, 12 plus 15 is 27, 27 plus 20 is 47, 47 plus 25 72, 72 plus 20 92, 112, 115. ನಾವ್ ಮಾಡೋ ಕರೆಕ್ಟ್ ಇದೆ, ಕರೆಕ್ಟಾ? ಈಗ ಒಂದ್ಸರಿ ಕ್ಯುಮುಲೇಟಿವ್ ಮಾಡ್ಕೊಂಡ್ಮೇಲೆ, ಓಕೆನಾ, ಮೀಡಿಯನ್ ಈಸ್ ದಿ ಸೈಜ್ ಆಫ್ ಏನೋ n/2, ಕರೆಕ್ಟಾ? n/2, ಎನ್ ಅಂದ್ರೆ ಎಷ್ಟಿದೆ? 115 ಇದೆ. ಡಿವೈಡೆಡ್ ಬೈ ಟೂ ಮಾಡಿದ್ರೆ ಎಷ್ಟ್ ಬರುತ್ತಪ್ಪ? 1 10 ಅಂದ್ರೆ 57.5 ಬರುತ್ತೆ, ಕರೆಕ್ಟಾ? ಈಗ ಈ 57.5 ಓಕೆನಾ, ಎಲ್ಲಿ ಬರುತ್ತಪ್ಪ ಅಂದ್ರೆ ನಮ್ಗೆ 72 ನಲ್ಲಿ ಬರುತ್ತೆ, ಕರೆಕ್ಟಾ? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಯಾಕೆಂದ್ರೆ 47 ಆದ್ಮೇಲೆ 48 to 72 ಇಲ್ಲೇ ಬರುತ್ತೆ. ಹಾಗಾದ್ರೆ ನಾವು ಯಾವ ಕ್ಲಾಸ್ ಇಂಟರ್ವಲ್ ಅಲ್ಲಿ ಬರ್ತಾ ಇದೆ? 40 to 50 ಕ್ಲಾಸ್ ಇಂಟರ್ವಲ್ ಅಲ್ಲಿ ಬರ್ತಾ ಇದೆ. ಸೊ ಈಗ 57.5 ಈಸ್ ಫಾಲಿಂಗ್ ಇನ್ ಕ್ಲಾಸ್ ಇಂಟರ್ವಲ್ ಆಫ್, ಇದಕ್ಕೆ ಬೇಕಾದ್ರೆ ಇನ್ ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಅಂತ ಬೇಕಾದ್ರೂ ಕರೀಬಹುದು, ಓಕೆನಾ? ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಆಫ್ 40 to 50, ಕರೆಕ್ಟಾ?
सो नमगे एल अंत 40 बरुत्ते करेक्टा एल इज नथिंग बट 40 एन बाय टू इज नथिंग बट 57.5 करेक्टा क्यूमुलेटिव फ्रीक्वेंसी हिंदिंद क्यूमुलेटिव फ्रीक्वेंसी 47 बरुत्ते ओकेना ಬೇಕಾದ್ರೆ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಎಂ ಅಂತ ಬೇಕಾದ್ರೂ ಕರೀಬಹುದು ಓಕೆನಾ ಫಾರ್ಮುಲಾ ಬರಿಬೇಕಾದ್ರೆ ಎಲ್ ಪ್ಲಸ್ ಕರೆಕ್ಟಾ ಎನ್ ಬೈ ಟೂ ಮೈನಸ್ ಎಂ ಡಿವೈಡೆಡ್ ಬೈ ಎಫ್ ಇನ್ ಟು ಸಿ ಓಕೆನಾ ಎಂ ಅಂದ್ರೆ ಏನಪ್ಪ ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹಿಂದೆ ಇರತಕ್ಕಂತ ಐಟಮ್ ಅಂತ ಬೇಕಾದ್ರೂ ತಗೊಳ್ಬಹುದು ಅರ್ಥ ಆಗ್ತಿದ್ಯಾ ಅದು ಏನ್ ಬೇಕಾದ್ರೂ ಕರ್ಕೋಬಹುದು ಕ್ಲಿಯರಾ ಈಗ ಎಂ ಬಂತು ಎಫ್ ಅಂದ್ರೆ ಯಾವ್ದಪ್ಪ ಎಫ್ ಅಂತ ಹೇಳಿದ್ರೆ ಕರೆಸ್ಪಾಂಡಿಂಗ್ ಆಗಿರ್ತಕ್ಕಂತ ಮೀಡಿಯಂ ಕ್ಲಾಸ್ ಇಂಟರ್ವಲ್ ಗೆ ಕರೆಸ್ಪಾಂಡಿಂಗ್ ಆಗಿರ್ತಕ್ಕಂತ ಫ್ರೀಕ್ವೆನ್ಸಿ ಎಷ್ಟಿದೆ 25 ಇದೆ ಇನ್ನ ಸಿ ಎಷ್ಟಪ್ಪ ಇದೆ ಅಂದ್ರೆ 10 ಇದೆ ಡಿಫರೆನ್ಸ್ ಇನ್ ಕ್ಲಾಸ್ ಇಂಟರ್ವಲ್ ಕರೆಕ್ಟಾ ಈಗ ಮೀಡಿಯನ್ ಮಾಡೋಣ ಎಲ್ ಅಂದ್ರೆ 40 ಪ್ಲಸ್ 57.5 ಮೈನಸ್ 47 ಡಿವೈಡೆಡ್ ಬೈ 25 ಇಂಟು 10 ಈಗ 40 ಪ್ಲಸ್ ಇದು ಎಷ್ಟು 9.5 10.5 10.5 ಇಂಟು 10 ಅಂದ್ರೆ 105 105 ಡಿವೈಡೆಡ್ ಬೈ 25 ಮಾಡಿ ಬೇಗನೆ 4.2 ಅಲ್ಲಿ 44.2 ಇಸ್ ದ ಮೀಡಿಯನ್ ಅಲ್ಲಿಗೆ ಇನ್ ಬಿಟ್ವೀನ್ 40 ಟು 50 ಏನ್ ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಇದಲ್ವಾ ಅದರಲ್ಲಿ ಬರ್ತಕ್ಕಂತ ಮಿಡ್ ಪಾಯಿಂಟ್ 44.2 ನಲ್ಲಿ ನಮ್ಮ ಮೀಡಿಯನ್ ಲೊಕೇಟ್ ಆಗಿದೆ ಓಕೆನಾ ಇಷ್ಟು ಮಾಡಿದ್ರೆ ನೋಡಿ ಒಳ್ಳೆ ಮಾರ್ಕ್ಸ್ ಬರುತ್ತೆ 6 ಮಾರ್ಕ್ಸ್ ಇದು ಮೋರ್ ದ್ಯಾನ್ ಅಂದಿದ್ದಾಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಕಾಪಿ ಮಾಡ್ಕೊಳ್ಳಿ ಬೇಕನೆ